ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಈ ಬಾರಿ ಸರಳ ಸಾಂಪ್ರದಾಯಿಕ ದಸರಾ ಹಿನ್ನೆಲೆ ಇಂದು ಮೈಸೂರು ಅರಮನೆಯ ಕೋಟೆ ಮಾರಮ್ಮ ದೇವಸ್ಥಾನದ ಬಳಿ ಕುಶಾಲ ತೋಪು ತಾಲೀಮು ಸಿಡಿಸೋ ಪ್ರಾಕ್ಟೀಸ್ ಮಾಡಲಾಯಿತು. ವಿಜಯದಶಮಿಯಂದು ಜಂಬೂ ಸವಾರಿ ಹೊರಡುವ ಮುನ್ನ 21 ಸುತ್ತು ಕುಶಾಲ ತೋಪು ಸಿಡಿಸಲಾಗುತ್ತೆ. ಕುಶಾಲ ತೋಪು ಸಿಡಿಸಲು 7 ಫಿರಂಗಿ ಗಾಡಿಗಳನ್ನು ಬಳಕೆ ಮಾಡಲಾಗುತ್ತೆ. ಕುಶಾಲ ತೋಪು ಸಿಡಿಸೋ ವೇಳೆ ಆನೆಗಳು ಕುದುರೆಗಳು ಬೆದರಂತೆ ನೋಡಿಕೊಳ್ಳೋದು ತಾಲೀಮಿನ ಉದ್ದೇಶ. ಹೀಗಾಗಿ ಆನೆಗಳು ಕುದುರೆಗಳು ಫಿರಂಗಿ ಶಬ್ದಕ್ಕೆ ಹೊಂದಿಕೊಳ್ಳಲು ನಗರ ಸಶಸ್ತ್ರ ಮೀಸಲು ಪೊಲೀಸ್ ಪಡೆಯಿಂದ ತಾಲೀಮು ಅಭ್ಯಾಸ ನಡೆಸಲಾಯಿತು. ಕುಶಾಲ ತೋಪು ಸಿಡಿಸೋ ಅಭ್ಯಾಸದಲ್ಲಿ CAR ನ 30 ಮಂದಿ ಸಿಬ್ಬಂದಿ ಭಾಗಿಯಾಗಿದ್ದರು.